ಸಾಮ್ಯತೆ ಇಲ್ಲದ ಸುದ್ದಿ ಇದು ಎ ಟು ಝೆಡ್ ಸುದ್ದಿ ವಾಹಿನಿ. ನಾನು ಸ್ವಾತಿ ಸತೀಶ್. ಇವತ್ತಿನ ಹೆಡ್ಲೈನ್ಸ್. ಜನಾಶೀರ್ವಾದ ಯಾತ್ರೆ ಅಂಗವಾಗಿ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವರು ಶಿವಮೊಗ್ಗಗೆ ಭೇಟಿ ನೀಡಿದರು. ಶಿವಮೊಗ್ಗದಲ್ಲಿ ಲಕ್ಷಾಂತರ ಜಲಸ್ತಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನರೇಂದ್ರ ಮೋದಿರವರೇ, ನೀವು ನಮ್ಮ ರಾಷ್ಟ್ರದ ಜನರಿಗೆ ಮೂರು ಆಶ್ವಾಸನೆ ನೀಡಿದ್ದೀರಿ. ಮೊದಲನೇದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತ, ಎರಡನೇದು ಪ್ರತಿಯೊಬ್ಬ ವ್ಯಕ್ತಿಯ ಅಕೌಂಟ್ಗೂ 15 ಲಕ್ಷ ಹಣ ಹಾಕ್ತೀನಿ ಅಂತ, ಮೂರನೇದು 2 ವರ್ಷದಲ್ಲಿ 2 ಕೋಟಿ ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಡ್ತೀನಿ ಅಂತ. ಆದರೆ ನೀವು ಇದರಲ್ಲಿ ಒಂದನ್ನಾದರೂ ಪೂರೈಸಿದ್ದೀರಾ ಎಂದು ರಾಹುಲ್ ಗಾಂಧಿ ಮೋದಿಜಿಗೆ ಪ್ರಶ್ನಿಸುತ್ತಾರೆ. ನರೇಂದ್ರ ಮೋದಿಜಿಗೆ ಸರ್ಕಾರ ಬನ್ನಿ, ನರೇಂದ್ರ ಮೋದಿ ಜಿ ಪ್ರಧಾನಮಂತ್ರಿ ಬನೆ, ತೀನ್ ವಾಯ್ದೆ ಕಿಯೇ ಥೆ. ಪಹಲಾ ವಾಯ್ದಾ 2 ಕರೋಡ ಯುವಾಓ ಕೋ ರೋಜಗಾರ ದೇನೆ ಕಾ ವಾಯ್ದಾ, ದೂಸರಾ ವಾಯ್ದಾ ಕಿಸಾನೋ ಕೋ ಸಹೀ ದಾಮ ದೇನೆ ಕಾ ವಾಯ್ದಾ, ಔರ್ ತೀಸರಾ ವಾಯ್ದಾ ಹರ್ ಹಿಂದೂಸ್ತಾನಿಗೆ ಬ್ಯಾಂಕ್ ಅಕೌಂಟ್ ಮೇ 15 ಲಕ್ಷ ರೂಪಾಯಿ ಡಾಲ್ನೆ ಕಾ ವಾಯ್ದಾ. ನರೇಂದ್ರ ಮೋದಿ ಅವರು 4 ವರ್ಷದ ಹಿಂದೆ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ 3 ಆಶ್ವಾಸನೆಗಳನ್ನ ತಮ್ಮ ಮುಂದೆ ಕೊಟ್ಟಿದ್ರು. ಮೊಟ್ಟ ಮೊದಲನೆಯ ಆಶ್ವಾಸನೆ, ರಾಷ್ಟ್ರದಲ್ಲಿ ಯುವಕರಿಗೆ 2 ವರ್ಷಕ್ಕೆ 2 ಕೋಟಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸ್ತಕ್ಕಂಥದ್ದು, ರೈತರಿಗೆ ಸರಿಯಾದ ಬೆಲೆಯನ್ನು ಕೊಡ್ತಕ್ಕಂಥದ್ದು, ಮತ್ತು ತಮ್ಮ ಬ್ಯಾಂಕಿನ ಖಾತೆಗಳಲ್ಲಿ 15 ಲಕ್ಷ ರೂಪಾಯಿಯನ್ನ ಜಮಾ ಮಾಡ್ತಕ್ಕಂಥದ್ದನ್ನ ಅವರು ಭರವಸೆಯನ್ನು ಕೊಟ್ಟಿದ್ರು. ಬಿಜೆಪಿನೆ ಸಚ್ಚಾಯಿ ಬೋಲ್ದಿ, ಒಂದೇ ಒಂದು ವಿಚಾರ ಬಹಳ ವಿಸ್ಮಯಕರವಾದ ವಿಚಾರ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ಅವರು ಮೊಟ್ಟ ಮೊದಲನೇ ಬಾರಿಗೆ ಒಂದು ಸತ್ಯವನ್ನು ಹೇಳಿದ್ದಾರೆ. ಜೋ ಉಂಟೆ ದಿಲ್ ಮೇ ತಾವು ನನ್ನ ಪಹಣಿ ಬಾರ್ಬಲ್ಲ, ಏನು ಅವರು ಮನದಾಳದಲ್ಲಿತ್ತು ಅದನ್ನ ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ನಾಯಕರು ಹೇಳಿದ್ದಾರೆ. ಅಮಿತ್ ಶಾ ಜಿ ಯಡಿಯೂರಪ್ಪ ಜಿ ಸರ್ಕಾರ ಸಬ್ಸೆ ಬೆಸ್ಟ್ ಸರ್ಕಾರ ಥಿ. ಅಮಿತ್ ಶಾ ಅವರು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಮನದಾಳವನ್ನು ಬಿಚ್ಚಿ ಹೇಳಿದ್ರು, ಈ ರಾಷ್ಟ್ರದಲ್ಲಿ ಯಾವ್ದಾದ್ರು ಭ್ರಷ್ಟ ಸರ್ಕಾರ ಇದೆ ಅಂತ ಹೇಳಿದ್ರೆ ಅದು ಯಡಿಯೂರಪ್ಪನವರ ಸರ್ಕಾರ ಅಂತ ಹೇಳಿ. ಖುಷಿ ಕಿ ಪಹಲಿ ಬಾರ್ ಜಿಂದಗಿ ಮೇ ಸಚ್ ಬೋಲಾ ಹೈ, ಧನ್ಯವಾದ, ಬಹಳ ಸಂತೋಷ. ಈ ಹಿಂದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಯಡಿಯೂರಪ್ಪ ಸರ್ಕಾರ ಭ್ರಷ್ಟಾಚಾರದಲ್ಲಿ ನಂಬರ್ 1 ಸರ್ಕಾರ ಎಂದು ಹೇಳಿಕೆ ನೀಡಿದರು. ಅನಂತರ ಈ ಹೇಳಿಕೆ ನಾನು ಮಿಸ್ ಆಗಿ ಹೇಳಿದ್ದೀನಿ ಎಂದು ಸಮರ್ಥಿಸಿಕೊಳ್ತಾರೆ. ಆದ್ರೆ ಈಗ ಮತ್ತೆ ಅದೇ ರೀತಿ ಒಂದು ಎಡವಟ್ ಮಾಡಿದ್ದಾರೆ. ಆ ಎಡವಟ್ ಏನಂತ ಈ ವಿಡಿಯೋ ನೋಡ್ಕೊಂಡು ಬನ್ನಿ. ಆಪ್ನೆ ಸ್ಪಷ್ಟ ರೂಪ ಸೇ ಮೇನೆ ಸಾರ್ವಜನಿಕ ರೂಪ ಸೇ ಆಪ್ಕೋ ಪೂಛಾ ಹೈ ಕಿ 88,583 ಸೇ 2,19,506 मतलब 1,30,923 करोड़ का इंक्रीज जो हुआ है वो कहा गया है. दूसरा, येदियुरप्पा जी कहते हैं कि कर्नाटक के विकास के लिए भारतीय जनता पार्टी की सरकार मदद नहीं करती है. इसके अलावे केंद्रीय योजनाओं में ಇದಿಷ್ಟು ಈಗಿನ ಸುದ್ದಿ. ಇನ್ನಷ್ಟು ವಕ್ರತೆ ಇಲ್ಲದ ಸುದ್ದಿಗಾಗಿ ನೋಡ್ತಾ ಇರಿ ಎ ಟು ಝೆಡ್ ಸುದ್ದಿ ವಾಹಿನಿ. ನಾನು ಸ್ವಾತಿ ಸತೀಶ್. ನಮಸ್ಕಾರ.